ರೋಹಿತ್ ಚಕ್ರತೀರ್ಥನ ಸಮಿತಿಯಿಂದ ದೋಷಪೂರಿತ ಪರಿಷ್ಕರಣಾ ಪಠ್ಯಗಳನ್ನು ವಾಪಸ್ ಪಡೆದು ಹಿಂದಿನ ಪಠ್ಯಗಳನ್ನೇ ಮಕ್ಕಳಿಗೆ ಒದಗಿಸಬೇಕೆಂದು ಶಾಸಕ ಕೆಎಂ ಶಿವಲಿಂಗೇಗೌಡರು ಹೇಳಿದರು. ಕುಪ್ಪಳ್ಳಿಯಿಂದ ಬೆಂಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ನಗರಕ್ಕೆ ಆಗಮಿಸಿ ಕುವೆಂಪು ವಿಶ್ವಮಾನವ ರಥಕ್ಕೆ ಪುಷ್ಪ ಹಾಕುವ ಮೂಲಕ ಸ್ವಾಗತ ಕೋರಿ ಮಾತನಾಡಿದ ಶಾಸಕರು ನಾಡಗೀತೆಯನ್ನು ವಿರೂಪಗೊಳಿಸಿ ನಾಡಧ್ವಜವನ್ನು ಅವಮಾನಿಸಿದಲ್ಲದೆ ಈಗಿನ ಪರಿಷ್ಕೃತ ಪಠ್ಯಪುಸ್ತಕಗಳಲ್ಲಿ ಅನೇಕ ಮಹಾನೀಯರಿಗೆ ಅವಮಾನ ಮಾಡಿ ರಾಜ್ಯದ ಜನತೆಯ ಭಾವನೆಗೆ ಧಕ್ಕೆ ತಂದು ಸಮಾಜದಲ್ಲಿ ಅಶಾಂತಿಯನ್ನುಂಟು ಮಾಡಲು ಚಕ್ರತೀರ್ಥನನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಅಲ್ಲದೆ ವಿಕೃತ ವಿವಾದಿತ ವ್ಯಕ್ತಿಯನ್ನು ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿರುವ ಸರ್ಕಾರ ಕೂಡಲೇ ಈತನ ನಡೆಗೆ ಕಡಿವಾಣ ಹಾಕಬೇಕಿದೆ ಎಂದು ಒತ್ತಾಯಿಸಿದರು. ಕರವೇ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಹಲವು ಸಂಘ ಸಂಸ್ಥೆಗಳು, ದಲಿತ ಸಂಘಟನೆಗಳು, ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಕವಿಗಳು, ಲೇಖಕರು, ಹೋರಾಟಗಾರರು ಸೇರಿ ಜೂನ್ 18ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಕೈಜೋಡಿಸೋಣವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಸಬ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಬಾಬು, ರೈಲ್ವೆ ಮಹಾದೇವ್, ಧರ್ಮಶೇಖರ್, ಪಿಯು ದಿನೇಶ್, ಬಿ ಪರಮೇಶ್, ಬಿ ಡಿ ಕುಮಾರ್, ಅರಸೀಕೆರೆ ತಾಲೂಕು ಪತ್ರಕರ್ತ ಸಂಘದ ಮಾಜಿ ಕಾರ್ಯದರ್ಶಿಗಳಾದ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷರಾದ ಕಿರಣ್ ಗೌಡ, ಯಾದವ ಸಮಾಜದ ತಾಲೂಕು ಅಧ್ಯಕ್ಷರಾದ ಚಂದ್ರು ಯಾದವ್, ಕನ್ನಡ ಸೇನೆಯ ಮುಖಂಡರಾದ ಧರ್ಮರಾಜ್ ಕಡ್ಕ, ಗೀಜಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಧರ್ಮಶೇಖರ್, ಸಂಕನ್ನಡ ಹಳ್ಳಿ ಮಂಜು ಕರವೆ ಮುಖಂಡರಾದ ಅರುಣ್ ಸಂಜೀವ ಗಂಡಸಿ, ರೈತ ಸಂಘದ ಶಿವಲಿಂಗಪ್ಪ, ಚಂದಣ್ಣ, ಮಮತಾ ರಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇಶದ ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಕೋಪಟದಲ್ಲಿ ತೋರಿಸಿದಂತ ಮಹಾನ್ ತ್ಯಾಗಿಗಳನ್ನ ನೀವು ಎಲ್ಲೋ ಒಂದು ಕಡೆ ತಿಳಿಸ್ತಾ ಇದ್ರಿ. ಇದ್ರ ಬಗ್ಗೆ ನನಗೂ ಮನಸ್ಸು ನೋವಿದೆ. ಆದ್ರೆ ಇದಕ್ಕೆ ರಾಜಕಾರಣವನ್ನು ಬೆರೆಸಿದ್ರಿ. ಆ ರಾಜಕಾರಣವನ್ನು ಬೆರೆಸಿದ ಹಿನ್ನೆಲೆಯಲ್ಲಿ ಇದನ್ನ ಏನಾದರೂ ನಾವು ಸಹ ಇಲ್ಲಿ ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಜನನ. ಎಸ್ ಎನ್ ಯೋಗೀಶ್, ಕೆಟಿವಿ ನ್ಯೂಸ್, ಅರಸೀಕೆರೆ.